ಸದಾಶಿವನಗರದ ಪೊಲೀಸ್ ಸ್ಟೇಷನ್ ಬಳಿ ನೆಲಕ್ಕುರುಳಿದೆ ಬೃಹತ್ ಗಾತ್ರದ ಮರ. ಮರ ಬಿದ್ದ ರಭಸಕ್ಕೆ ಚಲಿಸುತ್ತಿದ್ದ ಕಾರು ಜಕಾಮ. ಗಾಳಿಗೆ ನೆಲಕ್ಕೆ ಉರುಳಿದೆ ಬೃಹತ್ ಗಾತ್ರದ ಮರ. ಅದೃಷ್ಟವಶಾತ್ ಕಾರು ಚಾಲಕನ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಕಾರು ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಈಗ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಂದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಬಂದ್ರು ಸಾಕು, ಆಲ್ಮೋಸ್ಟ್ ಎಲ್ಲಾ ಮರಗಳು ಕೂಡ ಧರೆಗುರುಳಿ ಬೀಳ್ತಾ ಇರುವಂತದ್ದು. ಅಂದ್ರೆ ಕಣ್ಮುಚ್ಚಿ ಕುಳಿತಿದ್ಯಾ ಬಿಬಿಎಂಪಿ ಜೊತೆಗೆ ಅರಣ್ಯ ಇಲಾಖೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಬರೀ ಮರ ಬಿದ್ದಾಗ ಮಾತ್ರ ಅರಣ್ಯ ಇಲಾಖೆ ಅಲ್ಲಿ ಬಂದು ಭೇಟಿಯನ್ನ ಕೊಡುತ್ತೆ, ಮರವನ್ನ ತೆರವುಗೊಳಿಸುವಂತಹ ಕೆಲಸವನ್ನ ಮಾಡುತ್ತೆ. ಆದ್ರೆ ಬಾಕಿ ಟೈಮಲ್ಲಿ ಏನ್ ಮಾಡುತ್ತೆ? ಒಣಗಿರೋ ಮರ ಆಗಿರ್ಬೋದು ಅಥವಾ ಬಾಗಿ ರೋಡಿಗೆ ಬಾಗಿರುವಂತಹ ಮರಗಳಾಗಿರ್ಬೋದು, ಯಾವುದನ್ನ ಕೂಡ ತೆರವುಗೊಳಿಸ್ತಾ ಇಲ್ಲ. ಏನಾದ್ರೂ ಪ್ರಾಣಾಪಾಯ ಹಾನಿ ಆದ್ರೆ ಮಾತ್ರ ಒಂದಷ್ಟು ಹಣವನ್ನ ಕೊಟ್ಟು ಮುಚ್ಚಿ ಹಾಕುವಂತಹ ಕೆಲಸವನ್ನ ಮಾಡುತ್ತೆ. ಆದಷ್ಟು ಬೇಗ ಈ ಒಂದು ಮರಗಳನ್ನ, ಅಂದ್ರೆ ಡೇಂಜರಸ್ ಮರಗಳೇನಿದೆ ಅದನ್ನ ತೆರವುಗೊಳಿಸ್ಲಿ ಅನ್ನೋದೇ ನಮ್ಮ ಸಂಪೂರ್ಣ ನ್ಯೂಸ್ನ ಆಶಯ. ಸಂಪೂರ್ಣ ಬಾಣಿ ನ್ಯೂಸ್, ನಮ್ಮ ನಡೆಗೆ ವಾಸ್ತವದ ಕಡೆಗೆ. ಇದು ನಿಮ್ಮ ಧನಿ.